ಜಿಲ್ಲೆಯ ಕಾರಟಗಿ ತಾಲೂಕಿನ ಮರ್ಲನಹಳ್ಳಿ ಗ್ರಾಮದ ಲಕ್ಷ್ಮಿ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಕೇಂದ್ರ ಸರ್ಕಾರದ ವಿದ್ಯುತ್ ಸಚಿವಾಲಯ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಉಜ್ವಲ ಭಾರತ ಉಜ್ವಲ ಭವಿಷ್ಯ ವಿದ್ಯುತ್ ಮಹೋತ್ಸವ ಕಾರ್ಯಕ್ರಮವನ್ನು ಸಂಸದರಾದ ಸಂಗಣ್ಣ ಮತ್ತು ಇತರರು ಉದ್ಘಾಟನೆ ಮಾಡಿದರು। ಈ ಸಂದರ್ಭದಲ್ಲಿ ಸಂಸದರಾದ ಸಂಗಣ್ಣ ಕರಡಿ ಮಾತನಾಡಿ ಯಾವುದೇ ಋತುಮಾನಗಳಲ್ಲಿ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳು ಬಿಸಿಲು ಮಳೆ ಮತ್ತು ಚಳಿಗೆ ಹಿಂದೆ ಸರಿಯದೆ ಪ್ರತಿ ಮನೆಯನ್ನು ಬೆಳಗುವಂತ ವಿದ್ಯುತ್ ಸರಬರಾಜು ಮಾಡುವ ನಿಟ್ಟಿನಲ್ಲಿ ಕೈಗೊಳ್ಳುವ ಕಾರ್ಯ ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಂಗಣ್ಣ ಕರಡಿ ತಿಳಿಸಿದರು। भारत सरकार नवीकृत इंधन सचिवालय विद्युत सचिवालय कर्नाटक सरकार इंधन इलाके गुलबर्ग विद्युत सरबराज कंपनी नियमित अर्पित स्वातंत्र अमृत महोत्सव सभी नेपी उज्ज्वल भारत उज्ज्वल भविष्य विद्युत महोत्सव कार्यक्रम उद्घाटन कार्यक्रम नमेल कड़कान कार्यक्रम केंद्र सरकार इवेल आशीर्वाद एटने वर्षा आडल नड़ीता नरेंद्र मोदी बेत ना एर सवि हदनाक पूर्वली भारत जन चिंताक्रांतर स्वातंत्र नर अनेक राष्ट्र अभिवृद्धि पथदे हम नोड़ भारत आभिवृद्धि वेगदे हाला नो अथवा आतंक एर कंत सविद हदनाक लोकसभा 2014 ರ ಲೋಕಸಭಾ ಚುನಾವಣೆಯ ಮುನ್ನ ಭಾರತ ದೇಶವು ಇತರ ದೇಶಗಳ ಅಭಿವೃದ್ಧಿಗೆ ತುಲನೆ ಮಾಡಿ ಚಿಂತಾಕಾಂತ ಪರಿಸ್ಥಿತಿಯಲ್ಲಿ ಇರುವ ಸಂದರ್ಭದಲ್ಲಿ ಎನ್ಡಿಎ ಒಕ್ಕೂಟದಿಂದ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದಾಗ ಇಡೀ ದೇಶದ ಜನತೆ ಅವರ ಮೇಲೆ ನಂಬಿಕೆ ಇಟ್ಟು ಎನ್ಡಿಎ ಸರ್ಕಾರ ರಚಿಸುವಂತೆ ತೀರ್ಪು ನೀಡಿದರು। ಆ ಜನ ತೀರ್ಪಿಗೆ ಚ್ಯುತಿ ಬರದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ನಡೆದುಕೊಂಡು ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಜಾರಿಗೆ ತಂದಿರುತ್ತಾರೆ। ಅದೇ ರೀತಿ ಈ ಬೆಳಕಿನ ಹಬ್ಬವು ಸಹ ಮೋದಿ ಅವರ ಅಭಿವೃದ್ಧಿಯ ಒಂದು ಭಾಗವಾಗಿದೆ ಎಂದು ಬಣ್ಣಿಸಿದರು। ಈ ಸಂದರ್ಭದಲ್ಲಿ ದಾತ್ರಿ ರಂಗ ಸಂಸ್ಥೆ ಸಿರಿಗೇರಿ ವತಿಯಿಂದ ವಿದ್ಯುತ್ ಹುಟ್ಟು ಮತ್ತು ಬಳಕೆಯ ಕುರಿತು ಕಿರು ನಾಟಕವನ್ನು ಆಯೋಜನೆ ಮಾಡಲಾಗಿತ್ತು। ಈ ಸಂದರ್ಭದಲ್ಲಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ದಡೆಸುಗೂರ್ ಕಾರಟಗಿಯ ತಹಸೀಲ್ದಾರರು ಬಳ್ಳಾರಿ ಜಸ್ಕಾಂ ಮುಖ್ಯ ಅಭಿಯಂತರ ಬಿ ವೆಂಕಟೇಶಲು ಕೊಪ್ಪಳ ಜಿಲ್ಲಾ ಅಧೀಕ್ಷಕ ಅಭಿಯಂತರ ರಾಜೇಶ್ ವರ್ಮಾ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದಕ್ಷಿಣ ಕ್ಷೇತ್ರ ಒಂದರ ಉಪಕೇಂದ್ರ ಗುಳ್ಳದಹಳ್ಳಿಯ ಪ್ರಧಾನ ವ್ಯವಸ್ಥಾಪಕ ವೈಎಸ್ಪಿ ರಾವ್ ಪ್ರಧಾನ ವ್ಯವಸ್ಥಾಪಕ ವಿ ರಾಜೇಶ್ ಸಂಗಣ್ಣ ಹಾಗೂ ಪವರ್ ಗ್ರಿಡ್ ಸಿಬ್ಬಂದಿ ಗುಲ್ಬರ್ಗಾ ವಿದ್ಯುತ್ ಪ್ರಸರಣ ನಿಗಮದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಇನ್ನಿತರರು ಭಾಗವಹಿಸಿದರು।